स्वागत नानु पृथ्वीराज हारनहल्ली कुतूहलवन्न मूडिसिदे मैसूरु महानगर पालिकेय एलेक्षन यारागतारे मेयर अन्नुवंत कुतूहल साकष्टु बिल्ड आगिदे बट अदक्के इन्नू कूड ई क्षणदवरेगू कूड उत्तर सिग्ता इल्ल ई बारी यार मूडिगे मैसूरु पालिके अन्नुवंत प्रश्नेगे उत्तर सिगबेकागिदे बीजेपी जेडीएस कांग्रेस नडुवे मूरु पक्षगळ नडुवे तीव्र पैपोटि इदे मेयर विचार के संबंध पट्टंते इष्टु दिनगळ काल कांग्रेस मत्ते जेडीएस मैत्रियन्न माड्कोंडु अधिकारवन्न नडेसिद्वु बट ई बारी एनागुत्ते अन्नोदन्न काद नोडबेकु जेडीएस बेंबल पडलिक्के बीजेपी पक्ष आगिरबहुदु कांग्रेस पक्षदवरागिरबहुदु सर्कस अन्न माड्ता इद्दरु ई बारी मेयर पट्टक्के इरुवंत विश्वासदल्लिदे बीजेपी अकस्मात बीजेपी एल्लादरू ई बारी मेयर स्थानवन्न अलंकरिसिद्दे आदल्लि मैसूरु पालिकेयल्लि फॉर द फर्स्ट टाइम बीजेपी इल्लि मेयर अन्न होंदिदंतागुत्ते मैसूरु महानगर पालिकेयल्लि जेडीएस बेंबल सिगुवंत विश्वासदल्लि इदे बीजेपी जेडीएस तटस्थवागि उळिदरू कूड बीजेपिगे पट्ट सिगुत्ते अकस्मात जेडीएस तटस्थवागि उळिद्रे बीजेपी के पट्ट सिगुवंत साध्यते इरुवंतदु याकंद्रे अति हेच्चु अंद्रे बहुमतक्के बेकागिरुवंत अंकि संख्येगळु इल्लदे इद्दरू कूड जेडीएस तटस्थवाद्रे साकष्टु संख्येयल्लि इरुवंतदु जास्ति संख्येयल्लि कांग्रेस गे कंपेयर माडिद्रे बीजेपी अवरे इरुवंत हिन्नेलेयल्लि ईजियागि अवरु मेयर स्थानवन्न अलंकरिसिबिडबहुदु 73 जनरिंद मैसूरु मेयर मत्ते उपमेयर आय्के माडलागुत्ते मैसूरु पालिकेयल्लि बीजेपी बल 25 ಮತಗಳು ಮೈಸೂರು ಪಾಲಿಕೆಯಲ್ಲಿ ಬಿಜೆಪಿಯ 22 ಸದಸ್ಯರಿದ್ದಾರೆ ಓರ್ವ ಲೋಕಸಭಾ ಸದಸ್ಯರು ಕೂಡ ಇರುವಂತದ್ದು ಇಬ್ಬರ ಶಾಸಕರ ಬಲ ಕೂಡ ಇದೆ ಬಹುಮತಕ್ಕೆ ಬೇಕಾಗಿರುವಂತದ್ದು 37 ಸದಸ್ಯರ ಬಲ ಬೇಕು ಮೈಸೂರು ಪಾಲಿಕೆಯಲ್ಲಿ ಕಾಂಗ್ರೆಸ್ನ 20 ಅಂದ್ರೆ ಪಾಲಿಕೆ ಸದಸ್ಯರಿದ್ದಾರೆ ಕಾಂಗ್ರೆಸ್ನ 19 ಜನ ಪಾಲಿಕೆ ಸದಸ್ಯರು ಮತ್ತು ಒಂದಕಡೆ ಓರ್ವ ಶಾಸಕ ಸೇರಿದಂತೆ 20 ಜನ ಆಗ್ತಾರೆ जेडीएस ना 18 सदस्यरु ओब्रु एमएलए 3 जन एमएलसी गळिद्दारे जेडीएस बल इदु जेडीएस ना बल मत्तोम्मे नोडोदाद्रे 18 जन महानगर पालिकेयल्लि गेद्दिरुवंतवरु मत्ते ओब्रु एमएलए सपोर्ट इन्न 3 जन एमएलसी गळ सपोर्ट इरुवंत हिन्नेलेयल्लि अवर अकौंट ई रीति आगुत्ते इन्न ओर्व बीएसपी पालिके सदस्यरिद्दारे ಮೂರು ಪಕ್ಷೇತರ ಕಾರ್ಪೊರೇಟರ್ಸ್ ಗಳು ಇರುವಂತದ್ದು ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು ಎರಡು ಬಾರಿ ಈ ಬಾರಿಯೂ ಕೂಡ ಅಧಿಕಾರಕ್ಕೆ ಇರಲಿಕ್ಕೆ ಮೈತ್ರಿ ಅಂತೂ ಅನಿವಾರ್ಯ ಬಟ್ ಯಾರ ಜೊತೆ ಅನ್ನುವಂತದ್ದನ್ನ ಕಾದ್ ನೋಡಬೇಕು ಈ ಹಿಂದೆ ಜೆಡಿಎಸ್ ಅವರು ಅಥವಾ ಕಾಂಗ್ರೆಸ್ ಅವರು ಮೇಯರ್ ಆಗುವಂತ ಸಂದರ್ಭದಲ್ಲಿ ಒಂದು ಮೈತ್ರಿಯನ್ನ ಮಾಡ್ಕೊಂಡಿದ್ರು ಅದು 5 ವರ್ಷಗಳ ಕಾಲ ಇವರಿಷ್ಟು ವರ್ಷ ಅಂದ್ರೆ ಮೇಯರ್ ಸ್ಥಾನ ಜೆಡಿಎಸ್ ಗೆ ಒಂದು 2 ವರ್ಷ ಕಾಂಗ್ರೆಸ್ ಗೆ ಒಂದು 3 ವರ್ಷ ಈ ರೀತಿಯಾಗಿ ನಿರ್ಧಾರ ಆಗ್ತಾ ಇತ್ತು ಬಟ್ ಅದು ಈಗ ಆಲ್ರೆಡಿ ಬ್ರೇಕ್ ಔಟ್ ಆಗಿದೆ ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಬಿದ್ದಾದ ಮೇಲೆ ಅದೆಲ್ಲದಕ್ಕೂ ಕೂಡ ತಿಲಾಂಜಲಿ ಹೇಳಲಾಗಿತ್ತು ಮೈಸೂರು ಪಾಲಿಕೆ ಗದ್ದುಗೆ ಏರ್ಲಿಕ್ಕೆ ಕಸರತ್ತು ನಡೀತಾ ಇದೆ ಮೇಯರ್ ಮಾಡ್ಲಿಕ್ಕೆ ಕಮಲ ನಾಯಕರು ಸರ್ಕಸ್ ಅನ್ನು ಮಾಡಿದ್ದಾರೆ ಜೆಡಿಎಸ್ ಬೆನ್ನು ಬಿದ್ದಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಎಸ್ಟಿ ಸೋಮಶೇಖರ್ ಅವರು ಏಕೆಂದ್ರೆ ಈ ಬಾರಿ ಮೇಯರ್ ಸ್ಥಾನ ಅಕಸ್ಮಾತ್ ಬಿಜೆಪಿಗೆ ಬಂದಿದ್ದೆ ಆದಲ್ಲಿ ಅಲ್ಲಿ ಎಸ್ಟಿ ಸೋಮಶೇಖರ್ ಅವರ ಪ್ರಯತ್ನ ಅನ್ನುವ ಒಂದು ಕಾರಣ ಕೂಡ ಬರುತ್ತೆ ಸೋ ಹೀಗಾಗಿ ಫಸ್ಟ್ ಟೈಮ್ ಬಿಜೆಪಿ ಮೇಯರ್ ಆಗುವಂತ ನಿಟ್ಟಿನಲ್ಲಿ ಎಸ್ಟಿ ಸೋಮಶೇಖರ್ ಅವರು ಹರಸಾಹಸ ಪಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆ ಸಭೆ ಮೇಲೆ ಸಭೆಯನ್ನು ಕೂಡ ಮಾಡಿದ್ದಾರೆ ಒಂದು ಬಾರಿ ಮೇಯರ್ ಸ್ಥಾನ ನೀಡಲಿಕ್ಕೆ ಮನವಿಯನ್ನು ಮಾಡ್ಕೊಂಡಿರುವಂತದ್ದು ಆ ಬಳಿಕ ಜೆಡಿಎಸ್ ಗೆ ಮೇಯರ್ ಸ್ಥಾನದ ಆಫರ್ ಅನ್ನು ನೀಡಲಾಗ್ತಾ ಇದೆ ಈಗಾಗಲೇ ಮೂರು ಪಕ್ಷಗಳಿಂದ ಪ್ರತ್ಯೇಕ ನಾಮಪತ್ರ ಸಲ್ಲಿಕೆ ಆಗಿದೆ ಮೂರು ಪಕ್ಷದವರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅವರು ಮೇಯರ್ ಸ್ಥಾನಕ್ಕೋಸ್ಕರ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಜೆಡಿಎಸ್ ಮತದಾನದಲ್ಲಿ ತಟಸ್ಥರಾದರೆ ಈ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಜೆಡಿಎಸ್ ನ ಪಾಲಿಕೆ ಸದಸ್ಯರು ತಟಸ್ಥರಾದರೆ ಬಿಜೆಪಿಗೆ ಲಾಭ ಆಗುತ್ತೆ ಜೆಡಿಎಸ್ ತಟಸ್ಥವಾದರೆ ಬಿಜೆಪಿಗೆ ಮೇಯರ್ ಪಟ್ಟ ಸಿಗುತ್ತೆ ಯಾಕ ಅಧಿಕೃತವಾಗಿ ಅವರ ಜೊತೆನೆ ಹೊಂದಾಣಿಕೆನೆ ಮಾಡ್ಕೊಂಡ್ಬಿಡಬಹುದಲ್ಲ ಇಲ್ಲಿ ಮೈತ್ರಿಯನ್ನ ಮಾಡ್ಕೊಂಡ್ಬಿಡಬಹುದಲ್ಲ ಅಂತ ಪ್ರಶ್ನೆ ನಿಮಗೆ ಎದುರಾಗಿರಬಹುದು ಆದರೆ ಇಲ್ಲೂ ಕೂಡ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಇರ್ತವೆ ಯಾಕೆಂದ್ರೆ ನೆಕ್ಸ್ಟ್ ಕೇರಳ ಎಲೆಕ್ಷನ್ ಬೇರೆ ಇದೆ ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ಅಲ್ಲಿ ತನ್ನ ಪ್ರಭಾವವನ್ನು ಹೊಂದಿರುವಂತದ್ದು ಈ ಸಂದರ್ಭದಲ್ಲಿ ಇಲ್ಲಿ ಮೈತ್ರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ
ಕಾಂಗ್ರೆಸ್ ಗೆ ಅಲ್ಲಿ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಎಲೆಕ್ಷನ್ ಎದುರಿಸುವಂತ ಸಂದರ್ಭದಲ್ಲಿ ಜೆಡಿಎಸ್ ನಿಲುವು ನೋಡಿ ಬಿಜೆಪಿ ಜೊತೆ ಹೋಗಿದ್ದಾರೆ, ಇವರು ಜಾತ್ಯತೀತ ಅಲ್ಲ ಅಂತೆಲ್ಲ ಪ್ರಚಾರಕ್ಕೆ ಇಳಿದು ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಟಸ್ಥರಾದ್ರೂ ಆಗಬಹುದು. ಸೋ ಇದಕ್ಕೋಸ್ಕರನೇ ಮೈತ್ರಿ ಮಾಡ್ಕೊಳ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ತಟಸ್ಥ ಪಾಲಿಟಿಕ್ಸ್, ನಾವು ಯಾರೊಂದಿಗೂ ಕೂಡ ಹೋಗಲ್ಲ, ನಾಮಪತ್ರ ಸಲ್ಲಿಸುತ್ತೇವೆ, ತಟಸ್ಥವಾಗಿದ್ದು ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾರ ಎಚ್ ಡಿ ಕೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಹಿಂದಿನ ರೀಸನ್ ಏನು ಅನ್ನೋದನ್ನ ನಾನು ಹೇಳ್ತಾ ಇದ್ದೆ, ಏನ್ ಕಾರಣ ಇರಬಹುದು ಅಕಸ್ಮಾತ್ ತಟಸ್ಥರಾದ್ರೆ ಕಾಂಗ್ರೆಸ್ಗೂ ಬೆಂಬಲ ಕೊಡ್ದಲೆ ಬಿಜೆಪಿಗೂ ಬೆಂಬಲ ಕೊಡ್ದಲೆ ಏನ್ ಪ್ಲಾನ್ ಇರಬಹುದು ಅನ್ನೋದನ್ನ ಹೇಳ್ತಾ ಇದ್ದೆ. ಇನ್ನ ಜೆ ಡಿ ಎಸ್ ಪಕ್ಷವೇ ಅಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರಿಗೆ ತಮ್ಮ ತವರು ಕ್ಷೇತ್ರದಲ್ಲೇ ಈ ರೀತಿಯಾಗಿ ಒಂದು ಟಾಂಗ್ ಅನ್ನ ಕೊಡ್ಲಿಕ್ಕೆ, ತಿರುಗೇಟನ್ನ ಕೊಡ್ಲಿಕ್ಕೆ ಕುಮಾರಸ್ವಾಮಿಯವರು ಮುಂದಾದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಹೇಳಿಕೆಗೆ ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ರು. ಸಿದ್ದರಾಮಯ್ಯ ಮಾತುಗಳಿಂದಲೇ ಮೈತ್ರಿ ಮುರಿದು ಬಿದ್ದಿದೆ ಅಂತಲೂ ಕೂಡ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಬಿಕಾಸ್ ಅದೊಂದು ಪೊಲಿಟಿಕಲ್ ಪಾರ್ಟಿನೇ ಅಲ್ಲ ಸರ್. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿಯನ್ನು ಡ್ರಾಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಅವರು ಅಂತ ಸದ್ಯಕ್ಕೆ. ಡ್ರಾಪ್ ಅಂದ್ರೆ ಮೈತ್ರಿ ಮುಂದುವರಿಯುತ್ತಾ ಹೇಗೆ ಸರ್, ಈಗ ಮಾತುಕತೆ ಮಾಡ್ತೀರಾ ಅಥವಾ ಬಿಜೆಪಿ ಜೊತೆ ಹೋಗ್ತಾರಾ ಅಂತ ಸರ್? ಈಗ ಜೆ ಡಿ ಎಸ್ ಬಿಜೆಪಿ ಕಡೆ ಹೋಗ್ತಾ ಇದೆ, ಯಾರ ಜೊತೆ ಮೈತ್ರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಇಸ್ ನಾಟ್ ಇನ್ ಅಲೈಯನ್ಸ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟಿ. ಮಾಡಿದ್ರಿ ಅವ್ರು ಲೋಕಲ್ ಆಗಿ ಮಾಡ್ಕೊಂಡಿದ್ರು, ಗೊತ್ತಿಲ್ಲಪ್ಪ. ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಬಿಕಾಸ್ ಅದೊಂದು ಪೊಲಿಟಿಕಲ್ ಪಾರ್ಟಿನೇ ಅಲ್ಲ ಸರ್. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿಯನ್ನು ಡ್ರಾಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ. ಉದ್ದಟತನದ ಮಾತುಗಳು. ಜೆ ಡಿ ಎಸ್ ಪಕ್ಷ ಎಲ್ಲಿದೆ, ಅದೊಂದು ಪಕ್ಷ ಅಂತಕ್ಕಂಥದ್ದನ್ನ ನಾನು ಪರಿಗಣಿಸದೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳೇನಿದ್ದಾವೆ, ಅದರ ಹಿನ್ನೆಲೆಯಲ್ಲಿ ನಾವು ಎರಡೂ ಪಕ್ಷಗಳಿಂದ ಸಮಾನಾಂತರವನ್ನು ಇಡ್ತಕ್ಕಂಥವ್ರ ಮುಖಾಂತರ ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ಏನು ಪ್ರಶ್ನೆ ಮಾಡಿದ್ದಾರಲ್ಲ ಕಾಂಗ್ರೆಸ್ನ ನಾಯಕರು, ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ಅವ್ರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇಡೀ ಮೈತ್ರಿ ಮುರಿಯೋದಕ್ಕೆ ಸಿದ್ದರಾಮಯ್ಯವರ ಮಾತೆ ಅವ್ರ ಕಾರಣ, ಅವರೊಬ್ಬರೇ ಕಾರಣ ಇದರಲ್ಲಿ. ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುರಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯನವರು. ಮೈಸೂರಿನಲ್ಲೇ ಕಾಂಗ್ರೆಸ್ಗಿಂತ ನಮ್ಮ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದನ್ನು ತೋರಿಸ್ಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಸಂಖ್ಯೆ ಏನಿದೆ, ನಮ್ಮ ಶಕ್ತಿ ಏನಿದೆ ಅನ್ನೋದು ತೋರಿಸ್ಲಿಕ್ಕೆ ನಾವು ಅರ್ಜಿ ಹಾಕ. ಸಿದ್ದರಾಮಯ್ಯನವರ ಪದೇ ಪದೇ ನಮ್ಮ ಪಕ್ಷವನ್ನು ಕೆಣಕ್ತಕ್ಕಂಥ ಹೇಳಿಕೆ, ನಮ್ಮ ಪಕ್ಷಕ್ಕೆ ಅಗೌರವ ಬರ್ತಕ್ಕಂಥ ರೀತಿಯ ಅವರ ಹೇಳಿಕೆಗಳಿದೆಯಲ್ಲ, ಅದರ ವಿರುದ್ಧ ನಾವು ಈ ತೀರ್ಮಾನ ಮಾಡಿದ್ದೇವೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುಟ್ಟಪ್ಪ, ಗಮನಿಸ್ತಾ ಇದೀವಿ ಏನಾಗ್ತಾ ಇದೆ ಅನ್ನುವಂಥದ್ದು. ಕುಮಾರಸ್ವಾಮಿಯವರ ಮಾತುಗಳಿಂದ ಅನಲೈಸ್ ಮಾಡೋದಾದ್ರೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಮೇಯರ್ ಪಟ್ಟವನ್ನ ಅಲಂಕರಿಸಬಹುದಾ ಫಾರ್ ದ ಫಸ್ಟ್ ಟೈಮ್ ಇನ್ನ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅನ್ನುವಂಥ ಪ್ರಶ್ನೆಗಳನ್ನ ಮೂಡುವಂತೆ ಮಾಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನವರು ಮೇಯರ್ ಆಗೋದಕ್ಕೂ ಹಾಗೆ ಬಿಜೆಪಿಯವರು ಮೇಯರ್ ಆಗೋದಕ್ಕೂ ಒಬ್ಬರ ಒಂದು ಬೆಂಬಲ ಅಂತೂ ಬೇಕಾಗಿರುವಂಥದ್ದು, ಅಂದ್ರೆ ಜೆ ಡಿ ಎಸ್ ಬೆಂಬಲ ಬೇಕೇ ಬೇಕಾಗಿದೆ. ಏನಾಗ್ತಾ ಇದೆ ಈಗ, ಏನಾಗ್ಬೋದು ಅಂತ ಕಾಣಿಸ್ತಾ ಇದೆ? ಖಂಡಿತವಾಗಿಯೂ ಪೃಥ್ವಿರಾಜ್, ಮೈತ್ರಿ ಆಗುವಂತಹ ವಿಚಾರದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಈ ಕ್ಷಣದವರೆಗೂ ಸಹ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಯಾರು ಯಾರ ಜೊತೆಗೆ ಮೈತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ಚಿತ್ರಣ ಈಗ ಸಿಕ್ಕಿಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಕಳೆದ 2 ವರ್ಷಗಳಿಂದ ಇತ್ತು, ಹಳೆ ಮೈತ್ರಿ ಇತ್ತು, ಹಾಗಾಗಿ ಅದನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳು ಕಳೆದ 1 ವಾರದಿಂದ ಮುಂಚೆ ಕೇಳಿಬಂದಿತ್ತು. ಆದರೆ ಅದಾದ ನಂತರದಲ್ಲಿ ಸ್ವತಃ ಯಡಿಯೂರಪ್ಪನವರು ಸಾರಾ ಮಹೇಶ್ ಹಾಗೂ ಕುಮಾರಸ್ವಾಮಿಯವರೊಂದಿಗೆ ಮಾತನಾಡಿ ನಮಗೆ ಈ ಬಾರಿ ಸಹಕಾರವನ್ನು ಕೊಡಿ, ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮೈಸೂರು ಪಾಲಿಕೆಯಲ್ಲೂ ಬಿಜೆಪಿ ಸದಸ್ಯರು ಮೇಯರ್ ಆದರೆ ಇನ್ನಷ್ಟು ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ದೃಷ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಅವೆಲ್ಲವನ್ನು ಮೀರಿದಂತೆ ಯಾರೂ ಯಾರೊಂದಿಗೂ ಸಹ ಹೊಂದಾಣಿಕೆ ಆಗ್ತಾ ಇಲ್ಲ. ಎಲ್ಲರೂ ಸಹ ಸ್ವತಂತ್ರವಾಗಿ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅನ್ನೋದು ಇದೀಗ ಕುತೂಹಲಕಾರಿಯಾದಂಥ ಒಂದು ವಿಚಾರವಾಗಿದೆ. ಕಾಂಗ್ರೆಸ್, ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಪ್ರತ್ಯೇಕವಾದಂಥ ಒಂದು ನಾಮಪತ್ರಗಳು ಸಲ್ಲಿಕೆಯಾಗಿದೆ. ಒಬ್ಬರ ಸಹಕಾರವಿಲ್ಲದೆ ಮತ್ತೊಬ್ಬರು ಇಲ್ಲಿ
ಮೇಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಹೌಸ್ ಒಳಗಡೆ ಎಷ್ಟು ಸಂಖ್ಯಾಬಲ ಯಾರಿಗೆ ಜಾಸ್ತಿ ಬೀಳುತ್ತೆ, ಯಾರಿಗೆ ಮತ ಹೆಚ್ಚು ಬೀಳುತ್ತೆ, ಅವರು ಈಗ ಮೇಯರ್ ಆಗುವಂಥ ಸಾಧ್ಯತೆ ಇದೆ. ಆ ಲೆಕ್ಕಾಚಾರದಲ್ಲಿ ಬಹುತೇಕ ಬಿಜೆಪಿ ಅಧಿಕಾರಕ್ಕೆ ಇರುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಪಾಲಿಕೆಯಲ್ಲಿ ಅತಿ ಹೆಚ್ಚು ದೊಡ್ಡ ಪಕ್ಷವಾಗಿರುವಂಥ ಬಿಜೆಪಿ 22 ಪಾಲಿಕೆ ಸದಸ್ಯರನ್ನು ಹೊಂದಿದೆ. ಜೊತೆಗೆ ಇಬ್ಬರು ಬಿಜೆಪಿ ಎಂಎಲ್ಎಗಳು ಮತ್ತು ಒಬ್ಬರು ಬಿಜೆಪಿ ಎಂಪಿಯು ಸಹ ಬಿಜೆಪಿ ಪಾರ್ಟಿಯಲ್ಲಿರೋದ್ರಿಂದ ಒಟ್ಟು ಅವರ ಸ್ಥಾನ 25 ಏರಿಕೆ ಆಗುತ್ತೆ. ಮತ್ತು ಪಕ್ಷೇತರರಲ್ಲಿ ಮಾವಿ ರಾಮ್ಪ್ರಸಾದ್ ಎಂಬ ಪಕ್ಷೇತರ ಪಾಲಿಕೆ ಸದಸ್ಯರು ಸಹ ಈಗಾಗಲೇ ಅವರಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಉಳಿದಂಥ ಇಬ್ಬರೂ ಸಹ ನಾವು ಬೆಂಬಲವನ್ನು ಕೊಡ್ತೀವಿ ಎನ್ನುವ ಮಾತುಗಳನ್ನು ಸಹ ಅವ್ರಿಗೆ ಹೇಳ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜೆಡಿಎಸ್ ತಟಸ್ಥವಾಗಿದ್ದುಕೊಂಡೇ ಬಿಜೆಪಿಗೆ ಸಹಕಾರವನ್ನು ಕೊಡ್ತಾ ಸಿದ್ದರಾಮಯ್ಯ ಅವರಿಗೆ ಪಾಠ ಕಲಿಸುತ್ತಿದ್ದಾರೆ. ಜೆಡಿಎಸ್ ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಏನು ಅದಕ್ಕೆ ಏನು ಉತ್ತರ ಸಿಗ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಜೆಡಿಎಸ್ ತಟಸ್ಥವಾಗುವಂತ ನಿಲುವನ್ನ ಕಂಡುಕೊಳ್ತಾ ಇದೆ ಅಂತ ಕೇಳ ಎಲೆಕ್ಷನ್ ಎಫೆಕ್ಟ್ ಅದು. ಪೃಥ್ವಿರಾಜ್, ಖಂಡಿತವಾಗಿ ಪೃಥ್ವಿರಾಜ್ ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಸ್ವತಃ ದೇವೇಗೌಡರು ಈ ಮಾಹಿತಿಯನ್ನು ಕುಮಾರಸ್ವಾಮಿ ಹಾಗೂ ಮೈಸೂರಿನ ಜೆಡಿಎಸ್ ಮುಖಂಡರಿಗೆ ನೀಡಿದ್ದಾರೆ ಅಂತ ಮಾಹಿತಿ ಇದೆ. ಕೇರಳದಲ್ಲಿ ಚುನಾವಣೆ ಬರ್ತಾ ಇದೆ, ನಾವೇನಾದರೂ ಇಲ್ಲಿ ಬಿಜೆಪಿ ಜೊತೆಗೆ ಹೋದರೆ ಅಲ್ಲಿ ಬೇರೆಯದೇ ಸಂದೇಶ ಹೋಗುತ್ತೆ, ಹಾಗೂ ರಾಜ್ಯದಲ್ಲಾಗುವಂಥ ರಾಜಕೀಯ ಚಟುವಟಿಕೆಗಳಿಗೆ ಇದು ಒಂದು ದೊಡ್ಡ ಪೆಟ್ಟನ್ನು ಬೀಳಲಿದೆ. ಹಾಗಾಗಿ ನಾವು ಬಿಜೆಪಿಯಿಂದ ಅಂತರವನ್ನು ಕಾಯ್ಕೊಳ್ಬೇಕು. ಸಾಧ್ಯವಾದರೆ ನೀವು ಕಾಂಗ್ರೆಸ್ ಜೊತೆಗೆ ಹೋಗಿ, ಇಲ್ಲ ಆದರೆ ನೀವು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಬೆಳಿಗ್ಗೆ ಸ್ಪಷ್ಟವಾಗಿ ಹೇಳಿದ್ರು, ಸಿದ್ದರಾಮಯ್ಯನವರ ಹೇಳಿಕೆಗಳಿಂದಾಗಿ ನಾವು ಬೇಸತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ, ದೇವೇಗೌಡರ ಸೂಚನೆ ಮೇರೆಗೆ ನಾವು ಬಿಜೆಪಿಗೂ ಸಹ ಬೆಂಬಲವನ್ನು ಕೊಡ್ತಾ ಇಲ್ಲ, ಹಾಗಾಗಿ ನಾವು ತಟಸ್ಥವಾಗಿರ್ತೀವಿ ಅಂತ ಹೇಳಿದ್ದಾರೆ. ತಟಸ್ಥವಾಗಿರೋದ್ರಿಂದ ಅತ್ಯಂತ ಅಧಿಕ ಲಾಭವಾಗೋದು ಅದು ಬಿಜೆಪಿ ಪಕ್ಷಕ್ಕೆ. ಆ ನಿಟ್ಟಿನಲ್ಲಿ ಬಿಜೆಪಿ ಈಗ ತನ್ನ ಮೇಯರ್ ಹಾಗೂ ಉಪಮೇಯರ್ ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿಯಾಗಿದೆ. 12 ಗಂಟೆಗೆ ಆರಂಭವಾಗುವಂಥ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಕುತೂಹಲವೂ ಸಹ ಕೆರಳಿದೆ. ಪಕ್ಷೇತರ ಅಭ್ಯರ್ಥಿಗಳು ಹಾಗೂ ಓರ್ವ ಬಿಜೆಪಿ BSP ಅಭ್ಯರ್ಥಿ ಇಲ್ಲಿ ಸಾಕಷ್ಟು ಕಿಂಗ್ ಮೇಕರ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅವರು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಅವರ ಪಕ್ಷಕ್ಕೆ ಅತಿ ಹೆಚ್ಚು ಸದಸ್ಯರ ಬಲ ಸಿಗಲಿದೆ, ಅವರು ಮೇಯರ್ ಆಗುವಂಥ ಸಾಧ್ಯತೆಯೂ ಸಹ ದಟ್ಟವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆ ಇಷ್ಟು ವರ್ಷಗಳಲ್ಲಿ ಇಲ್ಲದಂಥ ಮೇಯರ್ ಹಾಗೂ ಉಪಮೇಯರ್ ಆಯ್ಕೆಯ ಗೊಂದಲ ಈ ವರ್ಷದ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯ ಪಾಲಿಕೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರೋದು ಇದೀಗ ಗೊಂದಲದ ಗೂಡಾಗೋದಕ್ಕೆ ಕಾರಣವಾಗಿದೆ. ಪೃಥ್ವಿರಾಜ್, ನೋಡೋಣ ಪಟ್ಟಪ್ಪ ಏನಾಗುತ್ತೆ ಅಂತ. ಯಾಕೆಂದ್ರೆ JDS ಇಲ್ಲಿ ಜಾಣ್ಮೆ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು. ಮೈಸೂರು ಮಹಾನಗರ ಪಾಲಿಕೆ ಅಂತೂ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮತ್ತು ಒಂದ್ ಕಡೆ ದಾವಣಗೆರೆಯಲ್ಲೂ ಕೂಡ ಅಷ್ಟೇ, ದಾವಣಗೆರೆ ಪಾಲಿಕೆ ಮೇಯರ್ ಚುನಾವಣೆ ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. BJP ಹಾಗೂ ಕಾಂಗ್ರೆಸ್ನಿಂದ ಉಮೇದುವಾರಿಕೆ ಸಲ್ಲಿಕೆ ಆಗ್ತಾ ಇರುವಂಥದ್ದು. ಮೇಯರ್ ಸ್ಥಾನಕ್ಕೆ BJP ST ವೀರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಗಡಿಗುಡಾಳ ಮಂಜುನಾಥ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಉಪಮೇಯರ್ ಸ್ಥಾನಕ್ಕೆ BJP ಶಿಲ್ಪಾ ಜಯಪ್ರಕಾಶ್ ಅವರು ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು. ಕಾಂಗ್ರೆಸ್ನಿಂದ ನಾಗರತ್ನಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ BJP. ಕಾಂಗ್ರೆಸ್ ಕಾರ್ಪೊರೇಟರ್ಗೆ BJP ಗಾಳ ಹಾಕಿರುವಂಥದ್ದು. ಅಲ್ಲಿ ಒಬ್ಬ ಕಾರ್ಪೊರೇಟರ್ ಹೋಗಿದ್ದಾರೆ BJP ಪಕ್ಷಕ್ಕೆ. ರಾತ್ರೋರಾತ್ರಿ BJPಗೆ ದೇವರ ಮನೆ ಶಿವಕುಮಾರ್ ಎಂಬುವರು ಹೋಗಿರುವಂಥದ್ದು. ಮೇಯರ್ ಅಭ್ಯರ್ಥಿ ಅಂತ ಗುರುತಿಸಿಕೊಂಡಿದ್ರಂತೆ ಕಾಂಗ್ರೆಸ್ನಲ್ಲಿ ಈ ದೇವರ ಮನೆ ಶಿವಕುಮಾರ್ ಅವರು ಈಗ BJPಗೆ ಹೋಗಿದ್ದಾರೆ. BJP ಅಭ್ಯರ್ಥಿಗಳ ಸರಳ ಬಹುಮತಕ್ಕೆ ಸಖತ್ತಾದಂಥ ಒಂದು ಪ್ಲಾನ್ ಅಂದರೆ ಅಲ್ಲಿ ಯಾವಾಗಲೂ ಕೂಡ ಇದ್ದಂತೆ, ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಕೂಡ ಆಗುತ್ತೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ನಿಂದ ಹಿಡಿದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮತ್ತು ಈ ವಿಧಾನಸಭೆಯಲ್ಲೂ ಅಷ್ಟೇ, ಲೋಕಸಭೆಯಲ್ಲೂ ಅಷ್ಟೇ. ಅಲ್ಲಿ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು ಅಂದರೆ ನಂಬರ್ಸ್. ಫೈನಲಿ ಎಲೆಕ್ಷನ್ ಟೈಮ್ನಲ್ಲಿ ಯಾರ ಬಳಿ ನಂಬರ್ ಇದೆಯೋ ಅವರು ಅಧಿಕಾರವನ್ನು ಅನುಭವಿಸ್ತಾರೆ. ಸೊ ಈ ಮೈಸೂರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳಲ್ಲಿ ಯಾರು ಮೇಯರ್ ಆಗ್ತಾರೆ, ಯಾರು ಉಪಮೇಯರ್ ಆಗ್ತಾರೆ, ಯಾವ ಪಕ್ಷದವರು ಆಗ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಸೊ ನೋಡೋಣ ಯಾರಾಗ್ತಾರೆ ಅಂತ. ಎರಡೂ ಕಡೆಯೂ ಕೂಡ, ಮೈಸೂರು ಮತ್ತು ದಾವಣಗೆರೆ ಈ ಎರಡೂ ಕಡೆಯೂ ಕೂಡ BJP ಅವರೇ ಮೇಯರ್ ಆಗ್ತಾರಾ ಅನ್ನುವಂಥ ಕುತೂಹಲಕ್ಕೆ ಉತ್ತರ ಸಿಗಬೇಕಾಗಿದೆ. ದಾವಣಗೆರೆಯಲ್ಲಾದರೆ ಈಗ ಆಲ್ರೆಡಿ ಆಗಿದ್ರು BJP ಅವರು, ಆದರೆ ಮೈಸೂರಿನಲ್ಲಿ ಆಗ್ಬಿಟ್ರೆ ಫಸ್ಟ್ ಟೈಮ್, ಇತಿಹಾಸದಲ್ಲೇ ಫಸ್ಟ್ ಟೈಮ್ ಮೇಯರ್ ಆಗ್ತಾರೆ BJP ಒಬ್ಬ ನಗರಸಭೆ ಅಂದರೆ ಪಾಲಿಕೆ ಸದಸ್ಯರು. ಸೊ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮೇಯರ್ ಆಯ್ಕೆ ಮತದಾರರ ಪಟ್ಟಿಯಲ್ಲಿ 58 ಮತದಾರರಿದ್ದಾರೆ. ಇಬ್ಬರು ಶಾಸಕರು, ಒಬ್ಬರು ಸಂಸದ, 11 ಜನ MLC ಗಳಿದ್ದಾರೆ, 44 ಪಾಲಿಕೆ ಸದಸ್ಯರು ಇರುವಂಥದ್ದು. ಪಾಲಿಕೆಯಲ್ಲಿ BJP ಬಲ 31 ಇದೆ. ಅಟ್ ಪ್ರೆಸೆಂಟ್ ಈ ಲೆಕ್ಕವನ್ನು ನೋಡಿದ್ರೆ
ವೆರಿ ಈಸಿಲಿ ಅವ್ರು ಬೇಕಿದ್ರೆ ಅಧಿಕಾರ ಸಿಗುತ್ತೆ ಬಿಜೆಪಿಗೆ. ಈ ಬಲ ಇರುವಂತದನ್ನ ಗಮನಿಸಿದ್ರೆ, 31 ಗಮನಿಸಿದ್ರೆ ಕಾಂಗ್ರೆಸ್ ಬಲ ಇಲ್ಲಿ 27 ಇರುವಂತದ್ದು. ಒಬ್ರು ಶಾಸಕ, ಒಬ್ರು ಸಂಸದ, 7 ಎಂಎಲ್ಸಿ, 17 ಸದಸ್ಯರು, 4 ಪಕ್ಷೇತರರಿದ್ದಾರೆ. 20 ಕಾಂಗ್ರೆಸ್ ಸದಸ್ಯರು ಇರುವಂತದ್ದು, 4 ಎಂಎಲ್ಸಿ, ಓರ್ವ ಶಾಸಕರು, ಓರ್ವ ಜೆಡಿಎಸ್ ಓರ್ವ ಪಕ್ಷೇತರ ಸದಸ್ಯ ಸೇರಿ ಕೈಬಲ 27 ಇದೆ. ಗಳಿಗೆ ಕಾವೇರಿ ನೀರು ಬಂದ್, ನೀರು ಬಿಲ್ ಕಟ್ಟದ ಕಾರಣ ನೀರು ಪೂರೈಕೆ ಬಂದ್ ಮಾಡಲಾಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬಡವರ ಕ್ಯಾಂಟೀನ್ಗೆ ಸಮಸ್ಯೆ ಎದುರಾಗಿದೆ. ಹಲವು ಬಾರಿ ಬಿಬಿಎಂಪಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಜಲಮಂಡಳಿ ನೋಟಿಸ್ಗೆ ಕ್ಯಾರೇ ಅಂದಿರಲಿಲ್ಲ ಬಿಬಿಎಂಪಿ. ಈಗ ಇಂದಿರಾ ಕ್ಯಾಂಟೀನ್ಗೆ ಬೀಗ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕಂದ್ರೆ ಜಲಮಂಡಳಿಯವರು ನೋಟಿಸ್ ಅನ್ನ ಕೊಟ್ಟಿದ್ರು, ಆದರೂ ಕೂಡ ಬಿಬಿಎಂಪಿ ಕ್ಯಾರೇ ಅಂದಿರಲಿಲ್ಲ. ವಾಟರ್ ಟ್ಯಾಂಕರ್ ಮೊರೆ ಹೋಗಿದ್ದಾರೆ ಇಂದಿರಾ ಕ್ಯಾಂಟೀನ್ ಅವರು. ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸಾಗಿತ್ತು ಇಂದಿರಾ ಕ್ಯಾಂಟೀನ್. ಹಿಂಗೆ ಆದ್ರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಬೀಗ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಬಿಲ್ ಕಟ್ಟದಂತ ಹಿನ್ನೆಲೆಯಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಅವರು ಬೇರೆ ವಾಟರ್ ರಿಸೋರ್ಸ್ ಅನ್ನ ಅವಲಂಬಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಂಟೀನು ನಮ್ಮಲ್ಲಿ ಈಗ ಇರತಕ್ಕಂಥ ಸುಮಾರು 147 ಇಂದಿರಾ ಕ್ಯಾಂಟೀನ್ ಇದೆ. ಅದರದ್ದು ಅರಿಯರ್ಸ್ ಬಿಲ್ಲು ಅದು ಕಮಿಷನ್ ಆದಲ್ಲಿಂದನೂ ನಮಗೆ ನೀರು ಕೊಡ್ತಾ ಇದ್ರು ಕೂಡ ಇದುವರೆಗೂ ಅವರು ನೀರು ಕೊಟ್ಟಿಲ್ಲ ನಮಗೆ. ಅವ್ರದ್ದು ಒಟ್ಟು ಬ್ಯಾಲೆನ್ಸು ಇಂದಿರಾ ಕ್ಯಾಂಟೀನು ಮತ್ತು ಅದರ ಎಜುಕೇಷನ್ಸ್ದು ಸೇರಿ 4.64 ಕ್ರೋರ್ಸ್ ಬಾಕಿ ಇದೆ. ನಾವು ಅವರಿಗೆ ಮೇಲೆ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಇನ್ನೂ ಇದು ಮಾಡಿಲ್ಲ. ಆಮೇಲೆ ನೆಕ್ಸ್ಟು ಅದನ್ನು ಕಟ್ ಆಫ್ ಮಾಡೋಂಥ ಡ್ರೈವ್ ಮಾಡೋಕ್ಕೆ ಕೂಡ ಮುಂದೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಡಿಸ್ಕನೆಕ್ಟ್ ಮಾಡಿದಾಗಲೇ ಅವರು ಸ್ವಲ್ಪ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಅಲ್ಲಿ ಹೋದಾಗಲೇ ಅವರು ದುಡ್ಡು ಕಟ್ತಾ ಇರೋದು. ಇದು ನೀರಿಂದು ಅದು ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಡಿಸ್ಕನೆಕ್ಷನ್ ಡ್ರೈವ್ ಶುರು ಮಾಡಿಲ್ಲ. ಮಾಡಿದರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಇದ್ಮೇಲೆ ಅವರಿಗೆ ಹೆಚ್ಚು ಪ್ರೆಷರೈಸ್ ಮಾಡ್ತಿದ್ವಿ ನೀರು ಕೊಡೋದಕ್ಕೋಸ್ಕರ. ಇದು ಹೌದು ಬಿ ಪಿ ಎಂ ಪಿ ಕೊಡಬೇಕಂದ್ರೆ ಇಂದಿರಾ ಕ್ಯಾಂಟೀನು ಕನೆಕ್ಷನ್ಸು RR ನಂಬರು ಬಿ ಪಿ ಎಂ ಪಿ ಹೆಸರಲ್ಲಿ ಇರೋದ್ರಿಂದ, ಬಿ ಪಿ ಎಂ ಪಿ ಇಂಜಿನಿಯರ್ ಹೆಸರಲ್ಲಿ ಇರೋದ್ರಿಂದ ನಾವು ಬಿ ಪಿ ಎಂ ಪಿಗೆ ನಾವು ಫೋರ್ಸ್ ಮಾಡಿ ಬಿ ಪಿ ಎಂ ಪಿ ಕಡೆಯಿಂದ ದುಡ್ಡು ಕಟ್ಟಿ ಅಂತ ನಾವು ಹೇಳ್ತಾ ಇದ್ದೀವಿ. ಇಂದಿರಾ ಕ್ಯಾಂಟೀನ್ ಮುಚ್ಚಲು ಹುನ್ನಾರ, ಇದೇ ಕಾರಣಕ್ಕೆ ನೀರಿನ ಪೂರೈಕೆ ಕಟ್ ಮಾಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನುದಾನ ಕೊಡದೆ ಬಾಕಿ ಉಳಿಸಿಕೊಂಡಿದ್ದಾರೆ. ಬಡವರ ಯೋಜನೆಯನ್ನ ಸರ್ಕಾರ ನಿಲ್ಲಿಸಬಾರದು, ಸರ್ಕಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಇಪ್ಪತ್ತು ಕಡೆ ಕಾವೇರಿ ನೀರನ್ನ ಕಟ್ ಮಾಡಿದ್ದಾರೆ ಮತ್ತೆ 4.34 ಕೋಟಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮುಚ್ಚಲಿಕ್ಕೆ ಇದು ಮಾಡ್ತಿರ್ತಕ್ಕಂಥ ಹುನ್ನಾರವ ಸರ್? ಇನ್ನೇನು ಅದಕ್ಕಿಂತ ಇನ್ನೇನು ಹುನ್ನಾರ ಮಾಡಿದ್ರೆ ಅದಕ್ಕೋಸ್ಕರ ನೀರ್ ಬಿಲ್ ಕಟ್ಟಕ್ಕಾಗಲ್ಲ. ಈ ಸರ್ಕಾರಕ್ಕೆ ನೀರ್ ಬಿಲ್ ಕಟ್ಟದೇ ಇರೋದು ಅದನ್ನ ನೆಪ ಮಾಡ್ಕೊಂಡು ಮುಚ್ಚಕ್ಕೆ ಗೊತ್ತಾಯ್ತಾ. ಅದರಿಂದ ಬಾಕಿ ಕೊಡದೇ ಇರೋದು, ನೀರ್ ಬಿಲ್ ಕಟ್ಟದೇ ಇರೋದು ಇವೆಲ್ಲ ಹುನ್ನಾರ ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಮುಚ್ಚಕ್ಕೆ. ನೋ ಮಾಡಬಾರದು, ಬಡವರದು ಬಡವರ ಕಾರ್ಯಕ್ರಮ, ಸಾಮಾನ್ಯ ಜನರ ಕಾರ್ಯಕ್ರಮ, ಕೂಲಿ ಕಾರ್ಮಿಕರ ಕಾರ್ಯಕ್ರಮ, ಬೆಂಗಳೂರು ಬರ್ತಕ್ಕಂಥ ಜನರು ಕೆಲಸಕ್ಕೆ ಬರ್ತಕ್ಕಂಥ ಜನರ ಕಾರ್ಯಕ್ರಮ. ಇಂದಿರಾ ಕ್ಯಾಂಟೀನ್ ಇಪ್ಪತ್ತು ಕಡೆ ಕಾವೇರಿ ನೀರನ್ನ ಕಟ್ ಮಾಡಿದ್ದಾರೆ ಮತ್ತೆ 4.34 ಕೋಟಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮುಚ್ಚಲಿಕ್ಕೆ ಇದು ಮಾಡ್ತಿರ್ತಕ್ಕಂಥ ಹುನ್ನಾರವ ಸರ್? ಇನ್ನೇನು ಅದಕ್ಕಿಂತ ಇನ್ನೇನು ಹುನ್ನಾರ ಮಾಡಿದ್ರೆ ಅದಕ್ಕೋಸ್ಕರ ನೀರ್ ಬಿಲ್ ಕಟ್ಟಕ್ಕಾಗಲ್ಲ. ಈ ಸರ್ಕಾರಕ್ಕೆ ನೀರ್ ಬಿಲ್ ಕಟ್ಟದೇ ಇರೋದು ಅದನ್ನ ನೆಪ ಮಾಡ್ಕೊಂಡು ಮುಚ್ಚಕ್ಕೆ ಗೊತ್ತಾಯ್ತಾ. ಅದರಿಂದ ಬಾಕಿ ಕೊಡದೇ ಇರೋದು, ನೀರ್ ಬಿಲ್ ಕಟ್ಟದೇ ಇರೋದು ಇವೆಲ್ಲ ಹುನ್ನಾರ ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಮುಚ್ಚಕ್ಕೆ. ನೋ ಅದು ಮಾಡಬಾರದು. ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಶರಣು ಹಂಪಿ, ಬಿಬಿಎಂಪಿ ಯಾಕೆ ಬಿಲ್ ಕಟ್ತಾ ಇಲ್ಲ, ಏನ್ ರೀಸನ್ ಕೊಡ್ತಿದ್ದಾರೆ? ನೆಗ್ಲಿಜೆನ್ಸಿ ಪೃಥ್ವಿರಾಜ್. ಯಾಕಂದ್ರೆ ಬಿಲ್ ಕಟ್ಟಬೇಕು, ಆದ್ರೆ ಆರಂಭ ಆದಾಗ್ಲಿಂದನು ಕೂಡ ಇಂದಿರಾ ಕ್ಯಾಂಟೀನ್ ಯಾವಾಗ ಆರಂಭ ಆಯ್ತು ಅಂದ್ರೆ 4-5 ವರ್ಷ ಆಗಿದೆ. ಆರಂಭ ಆದಾಗ್ಲಿಂದನು ಕೂಡ
ಬಿಲ್ ಅನ್ನ ಈ ತಿಂಗಳು ಕಟ್ಟೋಣ, ಮುಂದಿನ ತಿಂಗಳು ಕಟ್ಟೋಣ, ಮುಂದಿನ ವರ್ಷ ಕಟ್ಟೋಣ, ಹೀಗೆ ನೆಗ್ಲಿಜೆನ್ಸಿ ಮಾಡ್ತಿರೋದ್ ಬಿಟ್ಟೆ ಬಿಬಿಎಂಪಿಗೆ ಆದಾಯಕ್ಕೂ ಕೊರತೆ ಏನಿಲ್ಲ, ದುಡ್ಡು ಕೂಡ ಇದೆ, ಆದ್ರೆ ಕಟ್ಟಲಿಕ್ಕೆ ಮಾತ್ರ ಹಿಂದೇಟ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರಿ ಬಿಡಬ್ಲ್ಯೂಎಸ್ಎಸ್ಪಿ ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿದೆ, ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದೆ. ದಯಮಾಡಿ, ಬೆಂಗಳೂರಲ್ಲಿ ಇರೋದು ಒಟ್ಟು 147 ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಇಂದಿರಾ ಕ್ಯಾಂಟೀನ್ ಗಳು, ಈ ಇಷ್ಟು ಇಂದಿರಾ ಕ್ಯಾಂಟೀನ್ ಗಳು ಕೂಡ ಒಂದಲ್ಲ ಒಂದ್ ತಿಂಗಳು ಅಥವಾ 6-10 ತಿಂಗಳವರೆಗೂ ಕೂಡ ಬಿಲ್ ಅನ್ನ ಕಟ್ಟಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ 3,34,00,000ದವರೆಗೂ ಕೂಡ ದುಡ್ಡನ್ನ ಬಾಕಿ ಉಳಿಸ್ಕೊಂಡಿದ್ರೆ, ಈ ಹಿನ್ನೆಲೆಯಲ್ಲಿ ಈಗ ಕಳೆದ ಒಂದು 6 ತಿಂಗಳಿಂದ ಯಾರು ಅತಿ ಹೆಚ್ಚು ದುಡ್ಡನ್ನು ಉಳಿಸ್ಕೊಂಡಿರ್ತಾರೆ ಅಂದ್ರೆ ಪೇಮೆಂಟ್ ಏನ್ ಮಾಡಿರಲ್ಲ ಅಂತ ಇಂದಿರಾ ಕ್ಯಾಂಟೀನ್ ಗಳ ನೀರನ್ನ ಸಂಪರ್ಕನು ಕೂಡ ಕಟ್ ಮಾಡ್ತಾ ಇದಾರೆ. ಈ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಗಳು ರನ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಟ್ಯಾಂಕರ್ ವಾಟರ್ ಟ್ಯಾಂಕರ್ ಮೇಲೆ ಅದನ್ನ ಯೋಚನೆ ಮಾಡ್ಬೇಕಾದ್ರೆ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಇದನ್ನ ಕಟ್ತೇವೆ ಅನ್ನೋ ಮಾತನ್ನ ಹೇಳ್ತಾರ ಹೊರತು ಇಲ್ಲಿವರೆಗೂ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಉತ್ತರವನ್ನ ನೀಡ್ತಾ ಇಲ್ಲ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಶರಣು ಅಂಪಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಅನುದಾನ ಕೊಡದೆ ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಇಂದಿರಾ ಕ್ಯಾಂಟೀನ್ ಅನ್ನ ಮುಚ್ಚುವಂತ ಹುನ್ನಾರ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ದು 20 ಕಡೆ ಕಾವೇರಿ ನೀರನ್ನ ಕಟ್ ಮಾಡಿದ್ದಾರೆ ಮತ್ತೆ 4,34,00,000 ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮುಚ್ಚಲಿಕ್ಕೆ ಇದು ಮಾಡ್ತಿರ್ತಕ್ಕಂಥ ಹುನ್ನಾರವ ಸರ್? ಅದಕ್ಕಿಂತ ಇನ್ನೇನು ಹುನ್ನಾರ ಮಾಡಿದ್ರೆ ಅದಕ್ಕೋಸ್ಕರ ನೀರ್ ಬಿಲ್ ಕಟ್ಟಕ್ಕಾಗಲ್ವ ಈ ಸರ್ಕಾರಕ್ಕೆ? ನೀರ್ ಬಿಲ್ ಕಟ್ಟದೇ ಇರೋದು ಅದನ್ನ ನೆಪ ಮಾಡ್ಕೊಂಡು ಮುಚ್ಚಕ್ಕೆ ಗೊತ್ತಾಯ್ತಾ? ಅದರಿಂದ ಬಾಕಿ ಕೊಡದೇ ಇರೋದು, ನೀರ್ ಬಿಲ್ ಕಟ್ಟದೇ ಇರೋದು, ಇವೆಲ್ಲ ಹುನ್ನಾರ ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಮುಚ್ಚಕ್ಕೆ. ನೋ, ಅದು ಮಾಡಬಾರದು, ಬಡವರದು, ಬಡವ್ರ ಕಾರ್ಯಕ್ರಮ, ಸಾಮಾನ್ಯ ಜನರ ಕಾರ್ಯಕ್ರಮ, ಕೂಲಿ ಕಾರ್ಮಿಕರ ಕಾರ್ಯಕ್ರಮ, ಬೆಂಗಳೂರು ಬರ್ತಕ್ಕಂಥ ಜನರು, ಕೆಲಸಕ್ಕೆ ಬರ್ತಕ್ಕಂಥ ಜನರ ಕಾರ್ಯಕ್ರಮ. ಇಂದಿರಾ ಕ್ಯಾಂಟೀನ್ ದು 20 ಕಡೆ ಕಾವೇರಿ ನೀರನ್ನ ಕಟ್ ಮಾಡಿದ್ದಾರೆ ಮತ್ತೆ 4,34,00,000 ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮುಚ್ಚಲಿಕ್ಕೆ ಇದು ಮಾಡ್ತಿರ್ತಕ್ಕಂತ ಹುನ್ನಾರವ ಸರ್? ಇನ್ನೇನು ಅದಕ್ಕಿಂತ ಇನ್ನೇನು ಹುನ್ನಾರ ಮಾಡಿದ್ರೆ ಅದಕ್ಕೋಸ್ಕರ ನೀರ್ ಬಿಲ್ ಕಟ್ಟಕ್ಕಾಗಲ್ವ ಈ ಸರ್ಕಾರಕ್ಕೆ? ನೀರ್ ಬಿಲ್ ಕಟ್ಟದೇ ಇರೋದು ಅದನ್ನ ನೆಪ ಮಾಡ್ಕೊಂಡು ಮುಚ್ಚಕ್ಕೆ. ಕೇರಳ ಮಾಜಿ ಗೃಹ ಸಚಿವರ ಪುತ್ರನಿಗೆ ಸಣ್ಣ ರಿಲೀಫ್ ಸಿಕ್ಕಿದೆ, ಡ್ರಗ್ಸ್ ಕೇಸ್ನಿಂದ ಬಚಾವ್ ಆಗಿದ್ದಾರೆ ಬಿನೀಶ್ ಕೊಡಿಯೇರಿ. ಡ್ರಗ್ಸ್ ಕೇಸ್ನಲ್ಲಿ ಬಿನೀಶ್ ಇಲ್ಲ ಅಂತ ಹೇಳಿದೆ ಎನ್ಸಿಬಿ. ಎನ್ಸಿಬಿ ಡ್ರಗ್ಸ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿನೀಶ್ ಕೊಡಿಯೇರಿ ಹೆಸರೇ ಇಲ್ಲ ಅದರಲ್ಲಿ. ಸೊ ಹೀಗಾಗಿ ಅವರು ಇಲ್ಲ ಅದರಲ್ಲಿ ಅಂತ ಎನ್ಸಿಬಿ ತಿಳಿಸಿದೆ. ಚಾರ್ಜ್ ಶೀಟ್ನಲ್ಲಿ ಇಲ್ಲ ಬಿನೀಶ್ ಹೆಸರು. ಇಡಿ ಕಸ್ಟಡಿಯಲ್ಲಿದ್ದಾಗ ಎನ್ಸಿಬಿಯಿಂದ ಬಿನೀಶ್ನ ವಿಚಾರಣೆ ಮಾಡಲಾಗಿತ್ತು. ಎರಡನೇ ಆರೋಪಿ ಅನೂಪ್ ಸಂಪರ್ಕ ಹಿನ್ನೆಲೆಯಲ್ಲಿ ಬಿನೀಶ್ನ ವಿಚಾರಣೆ ಮಾಡಲಾಗಿತ್ತು. ಚಾರ್ಜ್ ಶೀಟ್ನಲ್ಲಿ ಇಲ್ಲ ಬಿನೀಶ್ ಹೆಸರು. ಸೊ ಹೀಗಾಗಿ ಬಿನೀಶ್ಗೆ ಈ ಡ್ರಗ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗ್ತಾ ಇದೆ. ಎನ್ ಸಿ ಬಿ ಕೂಡ ವಿಚಾರಣೆಯನ್ನು ಮಾಡಿತ್ತು ಬಿನೀಶ್ನ. ಸೊ ಈ ಸಂದರ್ಭದಲ್ಲಿ ಬಿನೀಶ್ಗೂ ಡ್ರಗ್ಸ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಲಿಂಕ್ ಇಲ್ಲ ಅನ್ನುವಂಥದ್ದನ್ನು ಎನ್ ಸಿ ಬಿ ಸ್ಪಷ್ಟಪಡಿಸ್ತಾ ಇದೆ. ಸೊ ಹೀಗಾಗಿ ಬಿನೀಶ್ಗೆ ಸ್ವಲ್ಪ ಮಟ್ಟಿಗೆ ಈಗ ರಿಲೀಫ್ ಸಿಕ್ಕಂತಾಗಿದೆ. ಇಡಿ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಎನ್ ಸಿ ಬಿ ಅವರು ವಿಚಾರಣೆಯನ್ನು ನಡೆಸಿದ್ರು ಬಿನೀಶ್ನ. ಕೇರಳದ ಮಾಜಿ ಗೃಹ ಸಚಿವರ ಮಗ ಬಿನೀಶ್ ಕೊಡಿಯೇರಿ. ಚಾರ್ಜ್ ಶೀಟ್ನಲ್ಲಿ ಬಯಲಾಗಿರುವಂಥದ್ದು ಡ್ರಗ್ಸ್ ಕೇಸ್ನ ರಹಸ್ಯ. ಹಲವು ಸ್ಫೋಟಕ ಮಾಹಿತಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅನಿಕಾ ವಿಚಾರಣೆಯಿಂದ ಆಫ್ರಿಕನ್ ಮಾಫಿಯಾ ಮಾಹಿತಿ ಲಭ್ಯವಾಗಿದೆ.
ಅನಿಕಾ ಪ್ರಮುಖವಾಗಿ ಇಲ್ಲಿ ಅನಿಕಾಳನ್ನ ಫಸ್ಟ್ ಬಂಧಿಸಲಾಗಿದ್ದಂಥದ್ದು ಈ ಡ್ರಗ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಸಿ ಬಿ ಅಧಿಕಾರಿಗಳು ಬಂಧಿಸಿದ್ರು. ಆ ಒಂದು ಸಂದರ್ಭದಲ್ಲಿ ವಿಚಾರಣೆಯನ್ನೆಲ್ಲ ಮಾಡಾದ್ಮೇಲೆ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಆಫ್ರಿಕನ್ ಮಾಫಿಯಾದ ಮಾಹಿತಿ ಇದರಲ್ಲಿ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಬೆಂಗಳೂರಿನ ಡ್ರಗ್ಸ್ ನೆಟ್ವರ್ಕ್ ನಡೆಸ್ತಾ ಇದ್ಲು ಈ ಅನಿಕಾ ಅನ್ನೋಳು. ಬೆಂಗಳೂರು ಡ್ರಗ್ಸ್ ನೆಟ್ವರ್ಕ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ಲು. ಹಲವು ನೈಜೀರಿಯನ್ಗಳ ಜೊತೆ ಅನಿಕಾ ಸಂಪರ್ಕವನ್ನು ಹೊಂದಿದ್ಲು. ಡೋಗ್ಲಾಸ್ ಸ್ಯಾಮ್ಟಾಮ್ ಎಂಬುವರಿಂದ ಡ್ರಗ್ಸ್ ಅನ್ನು ಖರೀದಿ ಮಾಡ್ತಾ ಇದ್ಲಂತೆ ಅನಿಕಾ. ಇಬ್ಬರು ನೈಜೀರಿಯನ್ಗಳಿಂದ ಡ್ರಗ್ ಅನ್ನು ಖರೀದಿ ಮಾಡಲಾಗ್ತಾ ಇತ್ತು. ಅನಿಕಾ ಖರೀದಿ ಮಾಡ್ತಾ ಇದ್ಲು ಎಂ ಡಿ ಎಂ ಎಕ್ಸ್ಟೆಸಿ ಕೊಕೇನ್ ಅನ್ನು ಖರೀದಿ ಮಾಡ್ತಾ ಇದ್ಲು ಅನಿಕಾ. ಡ್ರಗ್ಸ್ ಸೇವನೆ ಮಾಡ್ತಿದ್ದವರು ಮಾರಾಟ ಮಾಡ್ತಿದ್ದವರ ಹೆಸರು ಹಲವರ ಹೆಸರನ್ನು ಬಹಿರಂಗಪಡಿಸಿದ್ದಾಳೆ ಆರೋಪಿ ಅನಿಕಾ. ವಿಚಾರಣೆಯ ಸಂದರ್ಭದಲ್ಲಿ ಹಲವರ ಫೋನ್ ನಂಬರ್ ಅನ್ನು ಕೂಡ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಇದು ಬಿನೇಶ್ ಕೊಡಿಯೇರಿ ಕೇಸ್, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಚಾರ್ಜ್ ಶೀಟ್ಲೇ 10 ಜನ ಅಕ್ಯೂಸ್ಡ್ ಆಗಿದೆ. ಇದರಲ್ಲೂ ಬಿನೇಶ್ ಹೆಸರು ಎಲ್ಲಿ ಇಲ್ಲ. ಆ ಕಾರಣ ಬಿನೇಶು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಕೇಸ್ನು ಅಕ್ಯೂಸ್ಡೇ ಅಲ್ಲ. ನಮಗೂ ಇನ್ಸ್ಟ್ರಕ್ಷನ್ ಬಂದಿದೆ ಕ್ಲೈಂಟ್ಸ್ ಕಡೆಯಿಂದ, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಕೇಸ್ ಅಂದ ಬಿನೇಶು ನಾರ್ಕೋಟಿಕ್ ಕಂಟ್ರೋಲ್ ಕೇಸ್ಲೇ ಇನ್ವಾಲ್ವ್ಡ್ ಅಂದ. ಅವ್ರ ಮೇಲೆ ಕ್ರಿಮಿನಲ್ ಡಿಫಾಮೇಷನ್ ಸಿವಿಲ್ ಡಿಫಾಮೇಷನ್ ಕೇಸ್ ತಗೊಳ್ಳೋದಕ್ಕೂ ಫೈಲ್ ಮಾಡೋದಕ್ಕೂ ಇನ್ಸ್ಟ್ರಕ್ಷನ್ ಬಂದಿದೆ. ಇ ಡಿ ಕೇಸಲ್ಲಿ ಇವರು ಪ್ರೆಡಿಕೇಟ್ ಅಫೆನ್ಸ್ ಬೇಕು. ಇಲ್ಲಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಕೇಸ್ಲ ಬಿನೇಶ್ ಹೆಸರೇ ಬಂದಿಲ್ಲ, ಅವರು ಏನು ಅಕ್ಯೂಸ್ಡೇ ಅಲ್ಲ. ಅದಕ್ಕೂ ಇ ಡಿ ಕೇಸ್ಗೂ ಪ್ರೆಡಿಕೇಟ್ ಅಫೆನ್ಸ್ ಇಲ್ಲ. ಅಪ್ಪೋ ಇ ಡಿ ಕೇಸು ಅಷ್ಟೇ. ಆಮೇಲೆ ಏನಾಗುತ್ತೆ ಅಂದ ಇಷ್ಟು ದಿನ ಆಗೋದು, ಇ ಡಿ ಅಡ್ವೊಕೇಟ್ಸ್ ಸೊಲಿಸಿಟರ್ ಜನರಲ್ ಬರುತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ಲೆ, ಅವರು ಬಂದು 20 ಡೇಸು 25 ಡೇಸು ಅಬ್ಜೆಕ್ಷನ್ ಬರು ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೂ 25 ಡೇಸು ತಗೊಳ್ತಾರೆ. ಮಕ್ಕಳ ಸಾಧನೆಯ ಅನಾವರಣಕ್ಕೆ ವೇದಿಕೆ ಕಲ್ಪಿಸ್ತಾ ಇದೆ ಬೈಜೂಸ್ ಯಂಗ್ ಜೀನಿಯರ್ಸ್ ಕಾರ್ಯಕ್ರಮ. ಕಳೆದ ವಾರ ಬೆಂಗಳೂರಿನ ರಿಷಿ ಶಿವ್ ಸಾಧನೆಯನ್ನು ನಿಮಗೆ ಪರಿಚಯ ಮಾಡಿದ್ವಿ. 6 ವರ್ಷದ ರಿಷಿ ಶಿವ್ ಐ ಕ್ಯೂ ಎಂಥವರನ್ನ ಕೂಡ ಬೆರಗಾಗಿಸುತ್ತೆ. ಅದೇ ರೀತಿ ಶೂಟರ್ ಅಭಿನವ್ ಸಾಧನೆಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಈ ಕಾರ್ಯಕ್ರಮದ ಹೈಲೈಟ್ಸ್ ನಿಮ್ಮ ಮುಂದೆ. ನಮಸ್ಕಾರ, ನಾನು ಆನಂದ್ ನರಸಿಂಹನ್, ಅದ್ಭುತ ಮಕ್ಕಳ ಈ ಜಗತ್ತಿನಲ್ಲಿ ನಿಮ್ಮ ಗೈಡ್ ಮತ್ತೆ ಜೊತೆಗಾರ. ಈಗ ನಾನು ಕರೆಯಲಿದ್ದೀನಿ ಇವತ್ತಿನ ಯಂಗ್ ಜೀನಿಯಸ್ ಅನ್ನ. ನನ್ನ ಹೆಸರು ರಿಷಿ ಶಿವ್ ಪಿ, ನಾನಿರೋದು ಬೆಂಗಳೂರಿನಲ್ಲಿ, ನನ್ಗೆ 6 ವರ್ಷ ವಯಸ್ಸು. ನೀನ್ ಆಪ್ಸ್ ಡೆವಲಪ್ ಮಾಡ್ತೀಯಾ? ನಿಂಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಗೊತ್ತಿದೆ. ವೈಟಮಿನ್ಸ್ ಅಷ್ಟ್ಯಾಕೆ ಮುಖ್ಯ? ದೇ ಹೆಲ್ಪ್ ಇನ್ ಹೆಲ್ದಿ ಬಾಡಿ ಫಂಕ್ಷನ್. ವೈಟಮಿನ್ ಎ ಏನ್ ಮಾಡುತ್ತೆ? ಒಳ್ಳೆ ಐಸೈಟ್ ಪಡೆಯಲು ವೈಟಮಿನ್ ಎ ಸಹಾಯ ಮಾಡುತ್ತೆ. 3 ವರ್ಷದ ವಯಸ್ಸಿನಲ್ಲಿ ಇವನ ಇಂಟ್ರೆಸ್ಟ್ ವಾಸ್ ಸೈನ್ಸ್ ಟೆಕ್ನಾಲಜಿ ಯೂನಿವರ್ಸ್ ಕ್ಲೌಡ್. ಮತ್ತು ನಮ್ಗೆ ತುಂಬಾ ಆಶ್ಚರ್ಯವಾಗಿತ್ತು ಅಂದ್ರೆ ಹೇಗೆ ಇವನಿಗೆ ಇದೆಲ್ಲ ಇಂಟ್ರೆಸ್ಟ್ ಬಂತು ಅಂತ. ಸರಿ, ಮತ್ತೆ ಇವನು ನರೇಟ್ ಕೂಡ ಮಾಡ್ತಿದ್ದ. ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀನ್ ಹೇಳ್ಬೋದಾ ಸೃಷ್ಟಿಯಲ್ಲಿ ಎಷ್ಟು ಪ್ರಕಾರದ ಹಸಿರು ಬಣ್ಣಗಳಿವೆ? 4-5 ಇರಬಹುದು. 4-5-10 ನೇಚರ್ ನಲ್ಲಿ ಹೌ ಮೆನಿ ಶೇಡ್ಸ್ ಆಫ್ ಗ್ರೀನ್ ಆರ್ ದೇರ್? 55. ನಮ್ಮ ಎರಡನೇ ಯಂಗ್ ಜೀನಿಯಸ್ ಹತ್ರ ಯಾರಾದ್ರೂ ಕೇಳಿದ್ರೆ ಅವರು ಜೀನಿಯಸ್ ಹೇಗೆ ಅಂತ ಅವರು ನೇರ ಬುಲೆಟ್ ಫೈರ್ ಮಾಡ್ತಾರೆ. ನನ್ನ ಹೆಸರು ಅಭಿನವ್ ಶಾ, ನಾನು ಆಸನ್ಸೋಲ್ ವೆಸ್ಟ್ ಬೆಂಗಾಲ್ ನಿಂದ, ನನಗೆ 12 ವರ್ಷ ವಯಸ್ಸು, ಮತ್ತೆ ನಾನು 10 ಮೀಟರ್ ರೈಫಲ್ ನಲ್ಲಿ ಯಂಗೆಸ್ಟ್ ಗೋಲ್ಡ್ ಮೆಡಲಿಸ್ಟ್. ಸ್ಟಾರ್ಟ್ ಮಾಡುವಾಗ ಪಿಸ್ಟಲ್ ನಿಮ್ದು ತುಂಬಾ ದುಬಾರಿ ಇರಬೇಕಲ್ವಾ? ಪಿಸ್ತೋಲ್ ಹೆಚ್ಚು ಎಕ್ಸ್ಪೆನ್ಸಿವ್ ಇರೋಲ್ಲ, ಆದ್ರೆ ರೈಫಲ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಹೌದಾ? ನೋಡು ಅಭಿನವ್, ಯಾವಾಗ್ಲೂ ರೈಫಲ್ ಅಗತ್ಯ ಬಿದ್ರೆ ಐ ಆಮ್ ಜಸ್ಟ್ ಅ ಫೋನ್ ಕಾಲ್ ಅವೇ, ಹೊಸ ರೈಫಲ್ ತರಿಸ್ತೀನಿ. ಭಾರತದ ಆಹ್ವಾನ ದೇಶದ ಅರ್ಥವ್ಯವಸ್ಥೆಯನ್ನು ಒಂದು ಪ್ರಮುಖ ಘಟ್ಟಕ್ಕೆ ತೆಗೆದುಕೊಂಡು ಬಂದಿದೆ. ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ITC ಪ್ರಸ್ತುತಪಡಿಸುವಂಥ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್, ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆ ಆಗುವಂಥ ವಿಶೇಷ ಕಥೆಗಳನ್ನು ನಿಮ್ಮ ಮುಂದೆ ಇಡ್ತಿದೆ. ಇವತ್ತಿನ ವಿಶೇಷ ವರದಿಯಲ್ಲಿ ದೇಶದ ಪ್ರತಿಷ್ಠಿತ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕುರಿತ ಸ್ಟೋರಿ ನಿಮ್ಮ ಮುಂದೆ. Tata Consultancy Services was launched as a division of Tata Sons on the 1st of April 1968. What began as a startup is today India's largest IT company and the third most valuable IT services brand worldwide. With a market cap of nearly $170 billion, TCS has been an integral part of the country's Digital India dream. Right from building the core application for the stock exchange in early 90s,
to building the state of the art, adaptable, resilient digital backbone of today. We have always been a part of what I call Build India, Sustain India, and now Digital India. TCS's Financial Inclusion Network has given millions of Indian citizens access to basic banking services. It has been a pioneering figure in building the digital backbone of India by powering public services with initiatives like the Passport Seva Kendra project. It used to take months to get your passport delivered, right? And the way TCS approached the whole program was to make sure that we are looking at the entire process value chain and reimagining those processes to make sure those processes are efficient. TCS is a source of pride and inspiration for a Swabhiman Bharat.